ಸ್ವಾಗತ, ನಾನು ಶ್ರುತಿ ಪಾಟೀಲ್. ಬರ್ತಿದ್ದಾನೆ ರಾಜ್ಕುಮಾರ. ಎಸ್, ಇದೀಗ ರಾಜ್ಕುಮಾರ ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಂಡಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ರಾಜ್ಕುಮಾರ ಚಿತ್ರದ ಚಿತ್ರೀಕರಣ ಮುಗಿದಿದೆ. ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ತೊಡಗಿಕೊಂಡಿರುವ ಚಿತ್ರತಂಡ ಸದ್ಯದಲ್ಲೇ ತೆರೆ ಮೇಲೆ ಬರಲು ತಯಾರಿ ನಡೆಸ್ತಾ ಇದೆ. ಎಲ್ಲ ಅಂದ್ಕೊಂಡಂತೆ ಆದರೆ ರಾಜ್ಕುಮಾರ ಚಿತ್ರದ ಟ್ರೈಲರ್ ಹಾಗೂ ಹಾಡುಗಳು ಫೆಬ್ರವರಿ 24ರಂದು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ, ಖ್ಯಾತಿಯ ಸಂತೋಷ್ ಆನಂದರಾಮ್ ಆಕ್ಷನ್ ಕಟ್ ಹೇಳಿರೋ ರಾಜ್ಕುಮಾರ ಈಗಾಗಲೇ ಎರಡು ವಿಭಿನ್ನ ಟೀಸರ್ಗಳ ಮೂಲಕ ಗಮನ ಸೆಳೆದಿದೆ. ಇನ್ನು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಗೆಟಪ್ಗಳಂತೂ ಚಿತ್ರದ ಬಗ್ಗೆ ಹೈ ಎಕ್ಸ್ಪೆಕ್ಟೇಷನ್ ಹುಟ್ಟಾಕ್ತಾ ಇದೆ. ಇನ್ನು ಇತ್ತೀಚೆಗೆ ಚಿತ್ರದ ಡಬ್ಬಿಂಗ್ ನಡೀತಾ ಇದ್ದ ವೇಳೆ ಭೇಟಿ ನೀಡಿದ್ದ ಜಗ್ಗೇಶ್ ಅವರು ರಾಜ್ಕುಮಾರ ಚಿತ್ರದ ಇಂಟರ್ವಲ್ ಸೀನ್ ನೋಡಿ ಅತ್ಯುತ್ತಮ ಎಂದು ಕಮೆಂಟ್ ಮಾಡಿದ್ರು. ಹೀಗೆ ಚಿತ್ರದ ತಯಾರಿಯಲ್ಲಿರುವಾಗ್ಲೇನೆ ಇಷ್ಟೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರುವ ರಾಜ್ಕುಮಾರ ಈಗ ಶೂಟಿಂಗ್ ಪ್ಯಾಕಪ್ ಮಾಡಿ ತೆರೆಗೆ ಬರುವ ಸಿದ್ಧತೆ ಮಾಡಿಕೊಳ್ತಿದೆ. ಅಂದ್ಹಾಗೆ ರಾಜ್ಕುಮಾರ ಸಿನಿಮಾ ದೊಡ್ಡ ತಾರಾ ಬಳಗದಿಂದ ಕೂಡಿದ್ದು ಸೌತ್ ಸುಂದರಿ ಪ್ರಿಯಾ ಆನಂದ್ ಇದೇ ಮೊದಲ ಬಾರಿಗೆ ಕನ್ನಡ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಇನ್ನು ಚೊಚ್ಚಲ ಚಿತ್ರದಲ್ಲೇ ಪುನೀತ್ ರಾಜ್ಕುಮಾರ್ಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಬಹುಭಾಷಿ ನಟ ಪ್ರಕಾಶ್ ರಾಯ್, ತಮಿಳ್ ನಟ ಶರತ್ ಕುಮಾರ್ ಹಾಗೂ ಅನಂತ್ ನಾಗ್ ಮತ್ತು ಅಚ್ಯುತ್ ರಾಮ್ ಸಾಧು ಕೋಕಿಲ್ ಕಾಣಿಸ್ಕೊಂಡ್ರೆ ಸಾಧು ಕೋಕಿಲ್, ಚಿಕ್ಕಣ್ಣ, ರಂಗಾಣ ರಘು ಕಾಮಿಡಿ ಜುಗಲ್ ಬಂದಿ ಜೋರಾಗಿದೆ. ಇನ್ನು ದತ್ತಣ್ಣ ಹಾಗೂ ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ದುರಂತದಲ್ಲಿ ಸಾವಿಗೀಡಾದ ಕಲನಟ ಅನಿಲ್ ಸೇರಿದಂತೆ ಹಲವಾರು ಜನ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ರಾಜ್ಕುಮಾರ ಫಸ್ಟ್ ಲುಕ್ ಪೋಸ್ಟರ್ನಿಂದಲೇ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಾಕಿದ್ದು ಸದ್ಯದಲ್ಲೇ ನಿಮ್ಮ ಮನೆಗೆ ಬರ್ತಿದ್ದಾನೆ ರಾಜ್ಕುಮಾರ. ಸೊ ಸ್ಯಾಂಡಲ್ವುಡ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.